ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಬರಳವಾಡಿ. ಇದು ಅರಣ್ಯದಲ್ಲಿ ರಣಹಂತಕ ಸಂಚಿಕೆಯಲ್ಲಿ ಬೇಬಿ ವೀರಪ್ಪನ್ ಎಸ್ಟಿಎಫ್ ತಂಡಗವನ್ನು ಗಮನಿಸಿ ತಂಡದ ಮೇಲೆ ಗುಂಡು ಹಾರಿಸಿದ. ಇದರ ಪರಿಣಾಮವಾಗಿ ಎಸ್ಟಿಎಫ್ನ ಒಬ್ಬ ಕಾನ್ಸ್ಟೇಬಲ್ನ ಬಲಭುಜಕ್ಕೆ ಗುಂಡೇಟು ತಗಿಲಿತು. ಅಷ್ಟರಲ್ಲಿ ವೀರಪ್ಪನ್ ತಂಡದ ಇಬ್ಬರು ತಮ್ಮ ಜೊತೆ ಇದ್ದ ಒತ್ತೆಯಾಳುಗಳನ್ನು ಅವಸವಸರವಾಗಿ ಅಲ್ಲಿಂದ ಬೇರೆಡೆಗೆ ಸಾಗಿಸುತ್ತಾ ಓಡಿದರು. ಎಸ್ಟಿಎಫ್ ಯೋಧರು ತಮ್ಮಲ್ಲಿದ್ದ ಲೈಟ್ ಮಿಷನ್ ಗನ್ ಮೂಲಕ ವೀರಪ್ಪನ್ ತಂಡದತ್ತ ಗುಂಡಿನ ಮಳೆಗೆರೆದಾಗ ವೀರಪ್ಪನ್ ತಂಡ ಕಾಡಿನೊಳಗಿದ್ದ ಅನುಸಳಲು ಸಾಧ್ಯವಾಗದೆ ಪೂರ್ವ ದಿಕ್ಕಿಗಿದ್ದ ಲಿಂಗಾಪುರಂ ಹಳ್ಳಿಯತ್ತ ಓಡಲಾರಂಭಿಸಿತು. ಏಕಾಏಕಿ ನಡೆದ ಈ ಘಟನೆಯಿಂದ ಚಿದಂಬರನಾಥಂ ಸಾಕಷ್ಟು ಬೆದರಿದ್ದರಂತೆ. ಎಸ್ಟಿಎಫ್ ಯೋಧರು ಬೇಜವಾಬ್ದಾರಿಯಿಂದ ಗುಂಡು ಹಾರಿಸಿದ್ದರಿಂದ ತಮ್ಮ ಹಾಗೂ ಇತರ ಒತ್ತೆಯಾಳುಗಳ ಜೀವಕ್ಕೆ ಅಪಾಯವಿತ್ತು ಎಂದು ಆನಂತರ ತಿಳಿಸಿದ ಅವರು, ಈ ಮುಖಾಮುಖಿಯ ನಂತರ ತಮ್ಮನ್ನು ಕಾಯುತ್ತಿದ್ದ ವೀರಪ್ಪನ್ ತಂಡದ ಇಬ್ಬರು ಸದಸ್ಯರು ಗಾಬರಿಗೊಂಡು ಮುಂದೇನು ಮಾಡಬೇಕು ಎಂದು ತಿಳಿಯದಿದ್ದಾಗ ಚಿದಂಬರನಾಥಂ ಅವರನ್ನು ಉದ್ದೇಶಿಸಿ, ಯಾವ ಸಮಯದಲ್ಲಾದರೂ ಪೊಲೀಸರು ನಿಮ್ಮನ್ನು ಬಂಧಿಸಬಹುದಾದ್ದರಿಂದ ನೀವುಗಳು ಸಾಯುವ ಬದಲಾಗಿ ಶರಣಾಗತರಾಗುವುದು ಉತ್ತಮ ಎಂದು ಸೂಚಿಸಿದರು. ಇದರಂತೆ ವೀರಪ್ಪನ ಆ ಇಬ್ಬರು ಬಂಟರು ಮೂವರು ಒತ್ತೆಯಾಳುಗಳನ್ನು ಕಾಂತಾವಲೈ ಎಂಬ ಹಳ್ಳಿಯೊಂದಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಪೊಲೀಸರಿಗೆ ಶರಣಾದರು. ಎಸ್ಟಿಎಫ್ ತಂಡದೊಡನೆ ಮುಖಾಮುಖಿಯಾದ ಸಂದರ್ಭದಲ್ಲಿ ವೀರಪ್ಪನ್ ತನ್ನ ತಂಡವನ್ನು ಬಿಟ್ಟು ಪತ್ರಿಕಾಗೋಷ್ಠಿಗಾಗಿ ತಯಾರು ಮಾಡಲು ಹೊರಟಿದ್ದ. ಪತ್ರಕರ್ತನನ್ನು ತಾನು ಭೇಟಿಯಾಗಲು ಉದ್ದೇಶಿಸಿದ್ದ ಜಾಗಕ್ಕೆ ಆತ ಹೋಗುವ ಅವನ ಎಡಭುಜದ ಮೇಲೆ ಅಲ್ಲಿಯೊಂದು ಬಿದ್ದಿತು. ಅಪಶಕುನವಾಯಿತು ಎಂದು ಭಾವಿಸಿದ ವೀರಪ್ಪನ್ ಪತ್ರಿಕಾಗೋಷ್ಠಿಯನ್ನು ಏಕಾಏಕಿ ರದ್ದುಪಡಿಸಿದ. ಆತ ತನ್ನ ಅಡಗುತಾಣಕ್ಕೆ ವಾಪಸ್ ಹೋಗುವ ಸಮಯದಲ್ಲಿ ಗುಂಡಿನ ಕಳಗದ ಸಪ್ಪಳ ಕೇಳಿ ಬಂದಿದ್ದರಿಂದ ಆತ ಬೇರೊಂದು ಜಾಗಕ್ಕೆ ಹೋಗಿ ಅಡಗಿಕೊಂಡ. ಒತ್ತೆಯಾಳುಗಳು ಸುರಕ್ಷಿತವಾಗಿ ಪೊಲೀಸರ ವಶಕ್ಕೆ ಬಂದ ವಿಷಯ ಅರ್ಜುನನಿಗೆ ತಿಳಿದಿರಲಿಲ್ಲ. ಡಿಸೆಂಬರ್ 30 ಬೆಳಗ್ಗೆ ಅರ್ಜುನನ ಯಥಾರೀತಿಯಲ್ಲಿ ಉಪಹಾರ ಸೇವಿಸುತ್ತಿದ್ದಾಗ ಭಾರೀ ಗಾತ್ರದ ವ್ಯಕ್ತಿಯೊಬ್ಬ ಆತನ ಕೋಣೆಯೊಳಗೆ ಬಂದು ಅರ್ಜುನನ ಜೊತೆಯಿದ್ದ ಕುರುಪ್ಪಸ್ವಾಮಿಗೆ ಸಲ್ಯೂಟ್ ಮಾಡಿದ. ನಸುನಗುತ್ತಾ, ಕುರುಪ್ಪಸ್ವಾಮಿ ಅವರು ಯಾರೆಂದು ನಿನಗೆ ಗೊತ್ತೆ ಎಂದು ಕೇಳಿದರು. ಇಲ್ಲವೆಂದು ಅರ್ಜುನ್ ತಲೆಯಾಡಿಸಿದಾಗ, ನೀನು ಪದೇ ಪದೇ ಮೋಹನ್ ನವಾಜ್ ಎಂದು ಪೊಲೀಸ್ ಅಧಿಕಾರಿಯ ಬಗ್ಗೆ ಮಾತನಾಡುತ್ತಿದ್ದೀಯಲ್ಲ, ಅವರೇ ಇವರು ಎಂದು ಪರಿಚಯ ಮಾಡಿಕೊಟ್ಟಾಗ ಅರ್ಜುನನ್ ಹಿಂಗು ತಿಂದ ಮಗನಂತಾಗಿದ್ದ. ಅರ್ಜುನನ್ ಹಾಗೂ ಆತನ ಸೋದರ ಮೋಹನ್ ನವಾಜ್ರ ಬಗ್ಗೆ ಕೇಳಿದರೆ ಹೊರತು ಅವರನ್ನು ನೋಡಿರಲಿಲ್ಲ. ಮೋಹನ್ ನವಾಜ್ ನಗುನಗುತ್ತಾ ಅರ್ಜುನನ್ಗೆ ಹಸ್ತಲಾಘವ ಮಾಡಿದಾಗ ಅರ್ಜುನನ್ ಬೆವತು ಹೋದ. ಆಗ ಮೋಹನ್ ಕುರುಪ್ಪಸ್ವಾಮಿಯತ್ತ ಬೆಟ್ಟು ಮಾಡಿ, ಇವರು ಯಾರೆಂದು ನಿನಗೆ ಗೊತ್ತಿ ಎಂದು ಕೇಳಿದಾಗ ಅರ್ಜುನನ್ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಎಂದು ಉತ್ತರಿಸಿದ. ನಿನ್ನ ತಿಳುವಳಿಕೆ ತಪ್ಪು, ಇವರು ಎಸ್ಟಿಎಫ್ ತಂಡದಲ್ಲಿ ನನ್ನ ಮೇಲಾಧಿಕಾರಿಯಾಗಿರುವ DSP ಕುರುಪ್ಪಸ್ವಾಮಿ ಸಾಹೇಬರು ಎಂದಾಗ ಅರ್ಜುನನ್ ಮತ್ತಷ್ಟು ಬೆವರಲಾರಂಭಿಸಿದ. ಮೋಹನ್ ನವಾಜ್ ಆ ಸಮಯದಲ್ಲಿ ಹೊರಗಿದ್ದ ಅಟೆಂಡರ್ನನ್ನು ಕರೆದು ಇವರೇ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಎಂದು ಪರಿಚಯಿಸಿದಾಗ ಅರ್ಜುನನ್ ಗಾಬರಿಯಿಂದ ನಡುಗತೊಡಗಿದ. ಅರ್ಜುನನ್ನು ಬಂಧಿಸಿದ ಎಸ್ಟಿಎಫ್ ಆತನನ್ನು ತನ್ನ ವಶಕ್ಕೆ ಪಡೆಯಿತು. ಈ ಸುದ್ದಿಯನ್ನು ಅರಿತು ಕರ್ನಾಟಕ ಎಸ್ಟಿಎಫ್ ತಂಡ ಅರ್ಜುನನ್ನು ತಮಗೆ ಹಸ್ತಾಂತರಿಸಲು ಮನವಿ ಮಾಡಿತು. ತಮಿಳುನಾಡು ಎಸ್ಟಿಎಫ್ ಈ ವಿಷಯದಲ್ಲಿ ಮೀನಾಮೇಷ ನೋಡಿದಾಗ ಕರ್ನಾಟಕ ಪೊಲೀಸರು ಅರ್ಜುನನ ಹಸ್ತಾಂತರಕ್ಕೆ ನ್ಯಾಯಾಲಯದಿಂದ ಆದೇಶ ತಂದು ಅವನನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. 1995 ಜೂನ್ 26 ಅರ್ಜುನನ್ ಹಾಗೂ ಶರಣಾಗತರಾಗಿದ್ದ ಇಬ್ಬರು ವೀರಪ್ಪನ್ ಭಂಟರನ್ನು ಕರ್ನಾಟಕ ಎಸ್ಟಿಎಫ್ಗೆ ಹಸ್ತಾಂತರಿಸಲಾಯಿತು. ಈ ಮೂವರನ್ನು ಕರ್ನಾಟಕ ಪೊಲೀಸರು ತಮ್ಮ ವಾಹನದಲ್ಲಿ ಅಲ್ಲಿಂದ 144 ಕಿಲೋಮೀಟರ್ ದೂರದಲ್ಲಿದ್ದ ಮಲೆಮಹೇಶ್ವರ ಬೆಟ್ಟದ ತಮ್ಮ ಕೇಂದ್ರ ಸ್ಥಾನಕ್ಕೆ ಕರೆದೊಯ್ದರು. ಅಂದು ನಡೆದ ಘಟನೆಯ ಬಗ್ಗೆ ಕರ್ನಾಟಕದ ಪೊಲೀಸ್ ಇನ್ಸ್ಪೆಕ್ಟರ್ ಮಧುಕರ್ ಮೊಸಳೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟ ಪ್ರಥಮ ವರ್ತಮಾನದ ವರದಿ ಸಾರಾಂಶ ಹೀಗಿತ್ತು. ಬಂದಿಗಳಿಂದ ಪೊಲೀಸ್ ವಾಹನವು ಸುಮಾರು 40 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಿದ್ದಂತೆ ವಾಹನದ ಹಿಂದಿನ ಬದಿಯಲ್ಲಿ ಕುಳಿತಿದ್ದ ವ್ಯಕ್ತಿಗಳು ನೋವಿನಿಂದ ನರಳುತ್ತಿರುವ ಶಬ್ದ ತಮಗೆ ಕೇಳಿಬಂದಿತ್ತು. ಆಗ ಪೊಲೀಸ್ ವಾಹನವನ್ನು ನಿಲ್ಲಿಸಿ ತಾವು ವಾಹನದಿಂದ ಕೆಳಗಿಳಿದು ಬಂದು ವಾಹನದ ಹಿಂದಿನ ಬಾಗಿಲು ತೆರೆದು ನೋಡಿದಾಗ ಮೂವರು ಸೆರೆಯಾಳುಗಳು ವಾಹನದ ನೆಲತಟ್ಟಿನ ಮೇಲೆ ಬಿದ್ದು ನರಳುತ್ತಾ ಹೊರಳಾಡುತ್ತಿದ್ದರು. ಅವರು ಸೈನೈಡ್ ಗುಳಿಗೆಗಳನ್ನು ಸೇವಿಸಿರುವ ಸಂಶಯ ತಮಗೆ ಬಂದಿತ್ತು. ಕ್ಷಣ ಮಾತ್ರದಲ್ಲಿ 3 ಸುಮಿಗಿದ್ದರು. ಈ ಹಠಾತ್ ಸಾವು ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟವು. ಅವುಗಳಿಗೆ ಉತ್ತರ ದೊರೆತಿಲ್ಲ. ಪೊಲೀಸರ ವಶದಲ್ಲಿದ್ದ ಬಂದಿಗಳಿಗೆ ಸೈನೈಡ್ ಗುಳಿಗೆಗಳು ಹೇಗೆ ದೊರೆತವು? 6 ಕಾಲ ತಮಿಳುನಾಡು ಪೊಲೀಸರ ವಶದಲ್ಲಿದ್ದ ಈ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದರೆ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಎಂದು ಇಂದಿಗೂ ತಿಳಿದಿಲ್ಲ.
ಕರ್ನಾಟಕ ಎಸ್ಟಿಎಫ್ ತಂಡ ಉದ್ದೇಶಪೂರ್ವಕವಾಗಿ ಈ ವ್ಯಕ್ತಿಗಳನ್ನು ಕೊಂದಿರುವ ಆರೋಪದ ಬಗ್ಗೆ ವಿಚಾರಣೆ ಆಯೋಗವೊಂದು ತನಿಖೆ ನಡೆಸಿ ಆರೋಪಿಗಳು ಸಾವಪೀತಾಗಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿತು. ಆದರೆ ತನ್ನ ಸಹೋದರ ಹಾಗೂ ಅನುಯಾಯಿಗಳ ಹಠಾತ್ ಸಾವಿನ ಸುದ್ದಿ ಕೇಳಿದ ವೀರಪ್ಪನ ಕ್ರೋಧ ನೆತ್ತಿಗೇರಿತು. ತನ್ನ ಸೋದರಿ ಮರಿಯಮ್ಮಾಳನಂತೆ ಸೋದರನು ಶಂಕಾಸ್ಪದವಾಗಿ ರೀತಿಯಲ್ಲಿ ಅಸುನುಗ್ಗಿದ್ದ ಎಂದು ವೀರಪ್ಪನ್ ಭಾವಿಸಿದ. ತನ್ನ ಪತ್ನಿ ಮುತ್ತುಲಕ್ಷ್ಮಿ ಆ ಸಮಯದಲ್ಲಿ ಪೊಲೀಸರ ವಶದಲ್ಲಿದ್ದು ಆತನ ಕೋಪವನ್ನು ಹಿಂಪಡಿಗೊಳಿಸಿತ್ತು. ಆತ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ. 1995 ಆಗಸ್ಟ್ 9 ವೀರಪ್ಪನ್ ಪುನಜನೂರ್ ಎಂಬ ಹಳ್ಳಿಗೆ ಹಠಾತ್ತಾಗಿ ಭೇಟಿ ನೀಡಿ ಆ ಹಳ್ಳಿಯ ಮುಖ್ಯಸ್ಥನ ಮನೆಗೆ ಕೋಪದಿಂದ ನುಗ್ಗಿದ. ಮುಖ್ಯಸ್ಥನ ಪುತ್ರ ಪೊಲೀಸರಿಗೆ ತಾನೇ ಮಾಹಿತಿ ನೀಡಿ ಮುತ್ತುಲಕ್ಷ್ಮಿಯ ಬಂಧನ ಮಾಡಿಸಿದ್ದು ಎಂದು ಕೊಟ್ಟಿದ್ದಂತಹ ಹೇಳಿಕೆ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದನ್ನು ನೋಡಿದ ವೀರಪ್ಪನ್ ಪ್ರತೀಕಾರಕ್ಕೆ ಮುಂದಾಗಿದ್ದ. ಆಕ್ರೋಶಗೊಂಡು ತನ್ನ ಮನೆಯ ಬಾಗಿಲಿಗೆ ಬಂದ ವೀರಪ್ಪನನ್ನು ನೋಡಿದ ಮುಖ್ಯಸ್ಥನ ಮಗ ಹೆದರಿ ಮನೆಯ ಹಿಂಬಾಲಿನ ಮೂಲಕ ಪರಾರಿಯಾದ. ಮನೆಯಲ್ಲಿದ್ದ ಇತರರು ಅವನಷ್ಟು ಅದೃಷ್ಟವಂತರಾಗಿರಲಿಲ್ಲ. ಮನೆಯಲ್ಲಿದ್ದ 5 ಜನರನ್ನು ಹೊರಗೆಳೆದು ತಂದ ವೀರಪ್ಪನ್ ಅವರನ್ನು ಸಾಲಾಗಿ ಮನೆಯ ಗೋಡೆಗಳಿಗೆ ಒರಗಿಸಿ ನಿಲ್ಲಿಸಿ ಅವರ ಮೇಲೆ ಗುಂಡು ಹಾರಿಸಿ ಅವರ ಹತ್ಯೆಗೈದ. ಗುಂಡಿನ ಸಪ್ಪಳ ಕೇಳಿ ಸ್ಥಳಕ್ಕೆ ಓಡಿ ಬಂದ ಒಬ್ಬ ದಿನಗೂಲಿ ನೌಕರನ ಎಡಗೈ ಗುಂಡೊಂದು ತಾಗಿದ್ದರಿಂದ ವೈದ್ಯರು ಆತನ ಕೈಯನ್ನೇ ಕತ್ತರಿಸಿ ಹಾಕಬೇಕಾಯಿತು. ಪುನಜನೂರ್ ಹಳ್ಳಿಯಿಂದ ಯಾವ ವ್ಯಕ್ತಿಯೂ ಅಂದು ವೀರಪ್ಪನ್ ಮುಂದೆ ಬರುವ ಧೈರ್ಯ ಮಾಡದಿದ್ದದ್ದು ಆಶ್ಚರ್ಯ ತಂದಿತ್ತು. ಕಾಡಿನಲ್ಲಿದ್ದ ಎಲ್ಲ ಹಳ್ಳಿಗಳಲ್ಲೂ ಭಯದ ವಾತಾವರಣ ಮೂಡಿತು. ಒಂದು ನರಭಕ್ಷಕ ಹುಲಿ ಆಸುಪಾಸಿನಲ್ಲಿದ್ದರೆ ಜನರು ಹೇಗೆ ಹೆದರುತ್ತಾರೋ ಅದೇ ರೀತಿಯ ಬೆದರಿಕೆ ಎಲ್ಲೆಲ್ಲಿಯೂ ಮೂಡಿತು.